ಪ್ರಜಾಪ್ರಭುತ್ವಕ್ಕೆ ಉಡುಪಿಯಲ್ಲಿ ಹೊಸಬರ ಹೋರಾಟ ಯಶ್ಪಾಲ್ ಸುವರ್ಣ ಪ್ರಸಾದ್ ಕಾಂಚನ್ ಚಾನ್ ಇಬ್ಬರಲ್ಲಿ ಯಾರಿಗೆ ಜನಮತ ಯಶ್ಪಾಲ್ ಸುವರ್ಣ ಸತತವಾಗಿ ಸಕ್ರಿಯವಾಗಿದ್ರು ಕಾಪು ಟಿಕೆಟ್ ಕೇಳ್ತಿದ್ರು ಆದ್ರೆ ಉಡುಪಿ ಟಿಕೆಟ್ ಕೊಡ್ತು ಬಿಜೆಪಿ ಮತ್ತೊಂದ್ ಕಡೆ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಕೂಡ ಅಲ್ಲಿ ಪ್ರಸಾದ್ ಕಾಂಚನ್ ಚಾನ್ ಇಬ್ಬರ ನಡುವೆ ಎರಡು ಹೊಸ ಮುಖಗಳು ಒಂದು ರೀತಿಯಲ್ಲಿ ಹೀಗಾಗಿ ಯಾವ ರೀತಿ ಕಾಂಪಿಟೇಷನ್ ನಡೀತಾ ಇದೆ ವ್ಯಕ್ತಿಯಾಗಿ ಬರೀ ಎಲೆಕ್ಷನ್ ಅನ್ನೋದನ್ನ ಬಿಟ್ಟರೆ ಕಳೆದ ಕೆಲ ವರ್ಷಗಳಿಂದ ಕೂಡ ಯಶ್ ಸುವರ್ಣ ಆಕ್ಟಿವ್ ಆಗಿದ್ದಾರೆ ಇದು ಉಡುಪಿಯಲ್ಲಿ ನಡೀತಿರುವ ಚರ್ಚೆ ಉಡುಪಿಯಲ್ಲಿ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಹೊಸಬ್ರು ಬಿಜೆಪಿಯಿಂದ ಕೂಡ ಹೊಸಬ್ರು ಆದ್ರೆ ಪಕ್ಷಗಳ ಅಳೆವೆ ಕಾಂಗ್ರೆಸ್ ಬಿಜೆಪಿ ಹೌದು ಪ್ರಮೋದ್ ಮಂಧುರಾಜ್ ಯಾವಾಗಲೂ ಸಾಂಪ್ರದಾಯಿಕ ಎದುರಾಳಿ ಬಿಜೆಪಿ ಇರೋರು ಅವರೇ ಬಿಜೆಪಿ ಇದಾರೆ ಅಂಡ್ ಬಿಜೆಪಿ ರಘುಪತಿ ಭಟ್ ನಾನ್ ಸತ್ತಾಗ ನನ್ ಮೇಲೆ ಕೂಡ ಬಿಜೆಪಿ ಬಾಟಿ ನನ್ಗೆ ಹೇಳಬೇಕಾಗಿ ನೋವು ಮಾಡಿದ್ರು ಟಿಕೆಟ್ ಕೊಡಲ್ಲ ಅಂತ ಅವೆಲ್ಲ ಮಾಡಿದ ನಂತರ ಪಕ್ಷ ನಿಶ್ಚೇನ ಮೆರೆದ್ರು ಬಿಜೆಪಿಗೆ ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡಿಕೊಂಡ್ರು ಯಶ್ಪಾಲ್ ಸುವರ್ಣ ಅವರೊಂದ್ ಬಾಬು ಇವು ಹೋರಾಡ್ತಾ ಬಾಂತವ್ರು ಸೊ ಹಾಗಾಗಿ ಯಶ್ಪಾಲ್ ಸುವರ್ಣ ಓಟಕ್ಕೆ ಏನು ಬ್ರೇಕ್ ಇಲ್ಲ ಪ್ರಸಾದ್ಗೆ ಇಲ್ಲಿ ಗೆಲುವಿನ ಪ್ರಸಾದ ಈ ಚುನಾವಣೆಯಲ್ಲಿ ಡೌಟ್ ಅನ್ನೋ ಚರ್ಚೆ ಇದೆ ಹೌದು ಬಹುತೇಕ ಯಶ್ಪಾಲ್ ಯಶಸ್ವಿ ಆಗಬಹುದು ಯಶ್ಪಾಲ್ ವಿಧಾನಸೌಧ ಮೆಟ್ಲತ್ವ ವಿಚಾರದಲ್ಲಿ ಹೌದು ಹಾಗಾಗಿ ಕಾಂಗ್ರೆಸ್ನ ಒಂದ್ ರೀತಿಯ ಶಕ್ತಿ ಹಂಗಿದ್ದಂತ ಪ್ರಮೋದ್ ಮತರಾಜ ಬಿಜೆಪಿ ಸೇರ್ಕಂಡವ್ರೆ ಹೊಸ್ದಾಗಿ ಮತ್ತೆ ಸಂಘಟನೆ ಮಾಡ್ಕೊಂಡು ಎಲ್ರ ಕೋಟಿಟ್ಕೊಂಡು ಹೋಗ್ಬೇಕು ಹಾಗಾಗಿ ಕಾಂಗ್ರೆಸ್ ಇದೊಂದು ರೀತಿ ಶಾಕೆ ಶಾಕ್ ಈ ಬಾರಿ ಬಿಜೆಪಿಗೆ ರತ್ನಗಂಬಳಿ ಆಸಿ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಬಹುದು ಉಡುಪಿಯಿಂದ ಡೈರೆಕ್ಟ್ ಆಗಿ ಬೆಂಗಳೂರು ವಿಧಾನಸೌಧಕ್ಕೆ ಹೌದು ಯಶ್ಪಾಲ್ ಸುವರ್ಣ ಆಗಿ ಒಂದ್ ರೀತಿಯ ಸುವರ್ಣ ಅವಕಾಶ ಸುವರ್ಣ ಅವಕಾಶ ಎಸ್ ಎಸ್ ವೀಕ್ಷಕರೇ ಉಡುಪಿ ವೋಟರ್ಸ್ ನೀವು ಆಗಿದ್ದಲ್ಲಿ ನಿಮ್ಮ ಎಂಎಲ್ ಎ ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಇನ್ನೂ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ವಿಡಿಯೋ ನೋಡ್ತಿರೋ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಎಲ್ ಎ ಅಂತ ತಿಳಿಸಿ ಚುನಾವಣೆ ಕೊನೆಯಲ್ಲಿ ಒಂದು ಮನವಿ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಓಟ್ ಹಾಕಬೇಡಿ ಯಾರು ಎಂಎಲ್ ಎ ಕೆಲಸ ಮಾಡ್ತಾರೆ ಯಾರು ಎಲ್ ಎ ಆಗಿ ಶೋಕಿ ಮಾಡಲ್ಲ ಯಾರು ಎಮ್ ಎಲ್ ಎ ಸೇವೆ ಮಾಡ್ತಾರೆ ಆಯ್ಕೆ ಮಾಡಿ ಯೋಗ್ಯರ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರ ಕಳಿಸಬೇಡಿ ಪಕ್ಷ ಜಾತಿ ಧರ್ಮ ನೋಡಬೇಡಿ ಪಕ್ಷಾತೀತವಾಗಿ ಒಳ್ಳೆಯವ್ರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡೋ ಕಡೆ ಗಮನವನ್ನು ಕೊಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ